ಅಪ್ಪುರಂತಹ ವ್ಯಕ್ತಿ ಹುಟ್ಟೋದಿಲ್ಲ, ಹುಟ್ಟಿ ಬರೋದಿಲ್ಲ. ಇದು ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳ ಮನದಾಳದ ಮಾತು. ಸಾಕಷ್ಟು ಮಂದಿ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದ ಬಳಿ ಬರ್ತಿದ್ದಾರೆ ಅಪ್ಪು ಸಮಾಧಿಯ ದರ್ಶನವನ್ನು ಪಡೆಯುವುದಕ್ಕಾಗಿ. ಆ ಸಂದರ್ಭದಲ್ಲಿ ಅಪ್ಪು ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಅಪ್ಪು ಜೀವನದಲ್ಲಿ ಐಷಾರಾಮಿಯಾಗಿ ಇರಬಹುದಿತ್ತು. ಪುನೀತ್ರಿಂದ ಯಾರಿಗೂ ಗೊತ್ತಾಗದೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಾಗಿವೆ. ಅಪ್ಪುರಂತಹ ವ್ಯಕ್ತಿ ಹುಟ್ಟೋದಿಲ್ಲ, ಹುಟ್ಟಿ ಬರೋದಿಲ್ಲ ಅಂತ ತಮ್ಮ ಮನದಾಳದ ಮಾತಾಡಿದ್ದಾರೆ ಅಭಿಮಾನಿಗಳು. ಪುನೀತ್ರಿಂದ ಯಾರಿಗೂ ಗೊತ್ತಾಗದೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಾಗಿವೆ. ಮಕ್ಕಳ ಶಿಕ್ಷಣ, ಗೋಶಾಲೆ, ಅನಾಥಾಶ್ರಮಕ್ಕೆ ಅಪ್ಪು ಸಾಕಷ್ಟು ಸಹಾಯ ಮಾಡಿದ್ದಾರೆ. ಇದೆಲ್ಲ ಅಪ್ಪು ಸಾವಿನ ನಂತರ ನಮಗೆ ಗೊತ್ತಾಗ್ತಿದೆ. ಪುನೀತ್ರನ್ನ ಇನ್ನೂ ಜೀವಂತ ನೋಡೋದಕ್ಕೆ ಆಗಲಿಲ್ಲ. ನಮ್ಮಂಥ ದೌರ್ಭಾಗ್ಯವಂತರು ಇನ್ನೊಬ್ಬರಿಲ್ಲ. ಪುನೀತ್ ಬೇರೆ ರೂಪದಲ್ಲಿ ಭೂಮಿಗೆ ಬರಲಿ ಅಂತ ಕೋರ್ಕೊಳ್ತಿದ್ದಾರೆ ಪುನೀತ್ ಅಭಿಮಾನಿಗಳು. ಸಮಾಧಿ ದರ್ಶನಕ್ಕೆ ಬಂದಂತಹ ಅಭಿಮಾನಿಗಳ ಮನದಾಳದ ಮಾತಿದೆ. ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಇವತ್ತು ಅಭಿಮಾನಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಪುನೀತ್ ಅವರ ಸಮಾಧಿಯ ದರ್ಶನ ಪಡಿತಾ ಇದ್ದಾರೆ. ನಾನು ಅಭಿಮಾನಿಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಪೀಣ್ಯದಿಂದ ಸರ್, ಪೀಣ್ಯ ಇಲ್ಲೇ ಪೀಣ್ಯ ಹತ್ರ ಪೀಣ್ಯದಿಂದ. ನಮ್ಗೆ ಅನ್ಸುತ್ತೆ ಎಲ್ಲ ಕಳ್ಕೊಂಬಿಟ್ಟು ಅಂತ ಅನ್ಸುತ್ತೆ. ಅಂಥ ವ್ಯಕ್ತಿ ಮತ್ತೆ ಹುಟ್ಟೋದಿಲ್ಲ ಬಿಡಿ. ಈ ಥರ ಆಗ್ಬಾರ್ದಾಗಿತ್ತು. ಯಾಕೆ ಈ ಥರ ಆಗ್ತಾಯಿದೆ? ಒಳ್ಳೆಯವ್ರಿಗೆಲ್ಲ ಆ ಥರ ಬರ್ತಾ ಇದೆಯಲ್ಲ, ಕೆಟ್ಟವರೆಲ್ಲ ಚೆನ್ನಾಗೇ ಇರ್ತಾರೆ. ಒಳ್ಳೆಯವ್ರು ಮಾತ್ರ ಈ ಥರ ಆಗ್ತಾರೆ. ಅವ್ರು ಆಡಿದ ಹಾಡುಗಳು, ಅವ್ರು ಮಾಡಿದ ಸಮಾಜ ಸೇವೆಗಳು ಒಂದ ಎರಡು ಹೇಳಕ್ಕೆ ಆಗೋದಿಲ್ಲ. ಅವರು ಕೊರೋನಾ ಟೈಮಲ್ಲಿ ಮಾಡಿದಂಥ ಒಂದು ಅವ್ರ ಸೇವೆಗಳು ನೋಡಬೇಕು, ನೆನೆಸ್ಕೊಂಡ್ರೆ. ಸದಾ ಅಸನ್ಮುಖಿ ಸರ್, ಯಾವಾಗಲೂ ನಗ್ತಾನೆ ಇದ್ರು ಅವರು. ನಗ್ತಾ ಯಾರು ನಗುಮುಖನೇ ಅವ್ರನ್ನ ಒಂದು ಇದಾಗಿ ಕರ್ಕೊಂಡೋಯ್ತು ಅಂತ ಅನ್ಸ್ತಾರೆ. ಅವರು ನಗ್ತಾ ಇದ್ರಲ್ಲ, ಆ ನಗುನೇ ಸಾಕಾಗಿತ್ತು ಅವ್ರಿಗೆ, ಜನರಿಗೆ. ಅದೇ ಪ್ರೀತಿ, ಅದೇ ಒಂದು ಇದು, ಏನೋ ಉತ್ಸವ. ನಮ್ಗೆ ಅನ್ಸುತ್ತೆ ಏನೋ ಎಲ್ಲ ಕಳ್ಕೊಂಡಿದ್ದೀವಿ, ಏನು ಉಳಿತಾ ಇಲ್ಲ, ಪ್ರಪಂಚನೇ ಮೇಲೆ ಮುಳುಗೋಗಿದೆ ಅಂತ ಅನಿಸ್ತಾ ಇದೆ. ಅದು ಭೇಟಿಯಾಗಿದ್ರು ಅಪ್ಪುನೇ ಯಾವತ್ತಾದರೂ? ಎಷ್ಟೋ ಸಲ ಯಾವುದೋ ರೀಸೆಂಟಾಗಿ. ನಾವು ಆರ್ಟಿಸ್ಟೇ, ಇದ್ರ ಹತ್ರ ಮಾಯಾಬಜಾರ್ ಪಿಕ್ಚರ್ ಮಾಡ್ತಿದ್ವಿ, ಯಾವಾಗಲೂ ಒಂದು ಜೊತೆಗೆ ಇದ್ದೀವಿ. ನಾವು ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ವಿ. ಬಟ್ ಆ ಥರ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗ್ತಿರಲಿಲ್ಲ. ಅವ್ರ ಜೊತೆಗಿದ್ದರೆ ಟೈಮು ಹೆಂಗೆ ಹೋಗ್ತಾಯಿದೆ ಅಂತ ಗೊತ್ತಾಗಲ್ಲ. ನಗ್ನಾಗ್ತಾ ಆಡ್ತಾ ಖುಷಿ ಖುಷಿಯಿಂದ. ಚಿಕ್ಕ ಮಕ್ಕಳು ಕೂಡ ಅಷ್ಟ, ಅವ್ರು ಪಾರ್ಕಿಗೆ ಬಂದರು ಸದಾಶಿವನಗರದಲ್ಲಿ. ಚಿಕ್ಕ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಸೈಕಲ್ ಕೊಡಿಸಿದ್ದಾರೆ, ಎಷ್ಟೋ ಜನಕ್ಕೆ ಏನು ಕೇಳಿದ್ದೆಲ್ಲ ಕೊಡ್ತಾರೆ. ಟಿ ವಿ ಇಲ್ಲ ಅಂದರೆ ಸೆಕ್ಯೂರಿಟಿಗೆ ಟಿ ವಿ ಕೊಡಿಸಿದ್ರು ಅವರು. ಸೆಕ್ಯೂರಿಟಿ ಹೇಳಿದ್ರೆ ನಮ್ಮ ಮನೆಗೆ ಟಿ ವಿ ಇಲ್ಲ ಸರ್ ಅಂತ. ಆಯಿತು, ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ಅವ್ನು ಟಿ ವಿ ಅರೇಂಜ್ ಮಾಡೋದು. ಅವ್ರು ಇಷ್ಟು ಚಿಕ್ಕ ಮಕ್ಕಳು ಪಾರ್ಕಲ್ಲಿ ಆಡೋಕೆ ಬಂದಾಗ ಅವ್ರ ಸೈಕಲ್ ಇಲ್ಲ ಅಂದ್ರೆ ಇಮಿಡಿಯೇಟಾಗಿ ಮನೆಗೆ ಫೋನ್ ಮಾಡಿ ಅವ್ರು ಸೈಕಲ್ ಕೊಡಿಸಿ. ಓಕೆ, 2,000 3,000 ದುಡ್ಡು ಅಂದರೆ ಲೆಕ್ಕನೇ ಇರಲಿಲ್ಲ ಅವ್ರಿಗೆ. ಆ ಥರ ಅಂದರೆ ಒಳ್ಳೇದಕ್ಕೆ, ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು. ಈ ಅನಾಥ ವೃದ್ಧಾಶ್ರಮ ಮೈಸೂರಲ್ಲಿ ಮಠ ಕಟ್ಟಿ ನೋಡಬೇಕು, ಆಶ್ರಮಗಳು ಲೆಕ್ಕನೇ ಇಲ್ಲ ಅವರು. ಅವರು ವರ್ಣಿಸೋಕ್ಕೆ ಆಗಲ್ಲ ಆ ಥರ ವ್ಯಕ್ತಿ. ಮತ್ತು ತಂದೆ ರೂಪದಲ್ಲಿ ಬಂದಿದ್ದ ಅವನು, ಮತ್ತೆ ಮತ್ತೆ ಯಾರು ಬರೋಕ್ಕಾಗಲ್ಲ ಆ ಥರ ಒಂದು ಬರ್ತಿದ್ದೆ. ಅವ್ರು ಎಷ್ಟು ಒಳ್ಳೆಯವರಂದರೆ ಆ ಹೃದಯ ಇತ್ತ, ಸಹೃದಯ ಅವ್ರಲ್ಲಿದ್ದ ಮನಸ್ಸು ಇತ್ತು ನೋಡಿ. ಆ ಮನಸ್ಸು ಎಲ್ರಿಗೂ ಬರಲ್ಲ ಅದು. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಸರ್, ನಾವು ಮಧುಗಿರಿಯಿಂದ ಬಂದಿದ್ದೀವಿ. ನಾವು ಅಭಿಮಾನಿ, ನಾವು ರಾಜ್ಕುಮಾರ್ ಅಭಿಮಾನಿ. ಆದರೆ ಹೇಳ್ಬಾರ್ದು, ನಮಗೆ ತುಂಬ ದುಃಖ ಆಗಿದೆ ಸರ್. ಅದು ಇರಬೇಕಾಯಿತು ಪುನೀತ್ ಅವರು. ಇವತ್ತು ದೇವ್ರ ಹತ್ರ ಬೆಳ್ಕೊಂತೀವಿ. ಆ ರೂಪದಲ್ಲಿ ಯಾವುದಾನ ಒಂದು ದೇವರು ಅವ್ರನ್ನ ಇನ್ನೊಂದು ರೂಪದಲ್ಲಿ ಏನೋ ಕೊಟ್ಟರೆ ನಾವು ಒಂದು ಈ ಥರ ಈ ಥರ ಫಿಲಮು ಈ ಥರ ಕಲಾವಿದ ಇರಬೇಕು ಅಂತ ನಾವು ಬಯಸ್ತೀವಿ. ಏನಿಷ್ಟ ಅಪ್ಪೋಲ್ ನಿಮಗೆ ಅಂತ? ಸರ್, ಪ್ರತಿಯೊಂದು ಎಲ್ಲ ಇಷ್ಟ. ಪ್ರತಿಯೊಂದು ಅವ್ರು ಮಾಡಿರೋ ಇನ್ನೂ ಒಂದು ತೋರಿಸ್ಕೊಂಡಿರಲಿಲ್ಲ, ಈಗ ಸ್ವಲ್ಪ ಇದಾಗಿದೆ. ಇದರಲ್ಲಿ ಕೋಟೆ ಹತ್ತಿದ್ರಲ್ಲಿ ಒಂದು ಮಕ್ಕಳಿಗೂ ನೋವು ಮಾಡ್ದಂಗೆ ನಡೆಸಿ ಹೆಂಗೆ ಕೊಡ್ತಿದ್ರು, ಎಷ್ಟು ಹೇಳಿದ್ರು ತೀರ್ದು. ನೋಡಿದಿರ ಅಪ್ಪನ ಯಾವತ್ತಾದ್ರು? ನೋಡೀನಿ, ಶೂಟಿಂಗ್ ಭೇಟಿ ಆಗಿಲ್ಲ, ನೋಡೀನಿ. ಏನಿಷ್ಟ ಅಪ್ಪೋಲ್? ಅದೇ ಅವರು ಎಲ್ಲ ಭಾಗನೂ ಇಷ್ಟನೇ. ಅವ್ರು ಏನು ಎಲ್ಲನೂ ಅವರು ಇದು ಮಾಡೋದು ಆರ್ಟಿಸ್ಟ್ ಎಲ್ಲನೂ ಮಾಡ್ತಿದ್ರಲ್ಲ ಅದೆಲ್ಲ ಇಷ್ಟನೇ. ಹ್ಞೂ, ಎಲ್ಲ ಫಿಲಮ್ನು ಇಷ್ಟನೇ. ಚಿಕ್ಕ ಮಗಿನಲ್ಲಿ ಅಷ್ಟು ಇದ್ರು, ಅಷ್ಟು ಮಟ್ಟಿಗೆ ಮಾಡವ್ರೆ ಇನ್ನು ಈಗ ಹಂಗಾಗ್ಬಿಟ್ರಲ್ಲ, ನೋವಾಯ್ತು. ನಾವು ಬೆಂಗಳೂರು ಎಣ್ಣೆ ಮಳೆಯಿಂದ ತುಂಬ ಬೇಜಾರಾಗ್ತಿದೆ, ಅಳು ಬರ್ತಿದೆ ನೋಡಿದ ತಕ್ಷಣ. ವಾಟ್ ಎ ಶಾಕಿಂಗ್ ನ್ಯೂಸ್, ತುಂಬ ಬೇಜಾರು. ಎಲ್ಲ ಇಷ್ಟನೇ ಅವ್ರ ಬಗ್ಗೆ, ಅಂದರೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ತುಂಬಾ ಇಷ್ಟ. ಏನು ಹೇಳೋಕ್ಕಾಗಲ್ಲ, ಅದು ಸಡನ್ಲಿ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಏನೂ ಅಲ್ಲ, ಸಡನ್ಲಿ ತುಂಬ ಡ್ಯಾನ್ಸ್ ಆಡೋರು, ಡ್ಯಾನ್ಸ್ ಬಗ್ಗೆನೂ ಹೇಳೋಕ್ಕಾಗಲ್ಲ. ಇಡೀ ಸ್ಯಾಂಡಲ್ವುಡ್ಡಲ್ಲಿ ಅವರೇ ತುಂಬ ಚೆನ್ನಾಗಿ ಆಡೋರು. ಬಟ್ ನಂಗೆ ದರ್ಶನ್ ಅಂದರೆ ತುಂಬ ಇಷ್ಟ.
ಬಟ್ ದರ್ಶನ್ ಅಲ್ಲಿ ಅಂದರೆ ಪುನೀತ್ ಅಂದರೆ ಇನ್ನೂ ತುಂಬ ಇಷ್ಟ. ಇವಾಗ ಕೋಟಿ ದೇಶರಲ್ಲಿ ಅವ್ರು ಇಲ್ಲ ಅಂತ ತುಂಬ ಫೀಲ್ ಆಗ್ತಿದೆ ಅಷ್ಟೇ. ಎಲ್ಲ ಫಿಲಮ್ ನೋಡ್ತಿದ್ರು ಅವ್ರದ್ದು? ಅವ್ರದ್ದೆಲ್ಲ ನೋಡ್ತಾ ಇದ್ವಿ. ಅದಕ್ಕೆ ತುಂಬ ಮಿಸ್ ಮಾಡ್ಕೊತಿದೀವಿ, ಇನ್ನ ತುಂಬ ಮಿಸ್ ಮಾಡ್ಕೊತ ಇದ್ದೀವಿ. ಇವಾಗ ನೆಕ್ಸ್ಟ್ ಫಿಲಮ್ ರಿಲೀಸ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅದನ್ನ ನೋಡಿದ ತಕ್ಷಣ ಇನ್ನೂ ಫುಲ್ಲು ಶಾಕ್ ಆಗಿಬಿಡ್ತೀವಿ. ಮತ್ತೆ ಯಾವಾಗ ನೋಡ್ಕೊಳೋದು ಅಂತ, ಮತ್ತೆ ಅವ್ರನ್ನ ಮತ್ತೆ ಹುಟ್ಟು ಬರಲಿ ಅಂತ ಬೇಡ್ಕೊಬೇಕು ದೇವ್ರ ಹತ್ರ. ಥ್ಯಾಂಕ್ ಯು ಸರ್. ಸರ್, ಗುಲ್ಬರ್ಗ ಜಿಲ್ಲೆ ಸೇಡನ್ನಿಂದ ಬಂದಿದ್ದೀನಿ. ಅಪ್ಪ ಅಂದರೆ ತುಂಬ ಇಷ್ಟ, ಅನ್ಎಕ್ಸ್ಪೆಕ್ಟೆಡ್ ಅವ್ರು ಹೊಂಟೋದ್ರು. ಚಿಕ್ಕಂದಿದ್ದಾಗಿಂದ ನಾನು ಅವ್ರಿಗೆ ನೋಡಬೇಕಂತ ಆಸೆ ಇತ್ತು, ಆದರೆ ಜೀವಂತವಾಗಿ ನೋಡಬೇಕಂತ ಭಾಳ ಆಸೆ ಇತ್ತು. ಆದರೆ ನಮ್ಮ ದುರ್ದೈವ, ಈಗ ಸಮಾಧಿಯಲ್ಲಿ ನೋಡ್ತಾ ಇದ್ದೀವಿ. ಅವರ ಒಳ್ಳೆತನವೇ ತುಂಬ ಇಷ್ಟ ಅವ್ರಿಗೆ. ಅವ್ರ ಒಳ್ಳೆತನ, ಅವ್ರ ನಗು, ಸ್ಪೆಷಲಿ ಅವ್ರ ನಗು. ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಕಷ್ಟದಲ್ಲಿ ಸುಖದಲ್ಲಿ ಅಂತ ನಮಗೆ ಗೊತ್ತಿಲ್ಲ, ಬಟ್ ಅವ್ರು ನಗ್ತಾ ಇರ್ತಾರೆ, ಎಲ್ಲರೂ ನಗಿಸ್ತಾ ಇರ್ತಾರೆ. ಅಂದರೆ ಎಲ್ಲರ ಮನಸ್ಸನ್ನು ಶಾಂತಗೊಳಿಸ್ತಾರೆ ಅವರು. ಸ್ಪೆಷಲಿ ಅವರು ಅವ್ರನ್ನ ನೋಡೋರಪ್ಪಲೇ ನನ್ನ ಮನಸ್ಸು ಶಾಂತ ಆಗುತ್ತೆ. ಏ ಯಾವ ಥರ ಅಂತಂದರೆ, ನಾನು ಅವ್ರ ಜೊತೆ ಲವಲವಿಕೆಯಾಗಿ ಇರಬೇಕು ಅಂತ ಅನಿಸ್ತು. ಏನು ಅಪ್ಪು ಅಭಿಮಾನಿಗಳ ಮಾತಾಗಿರುವಂಥದ್ದು, ಸಾಕಷ್ಟು ಅಭಿಮಾನಿಗಳು ಅಪ್ಪು ಸಮಾಧಿಯನ್ನು ನೋಡಲಿಕ್ಕೆ ಬಂದಿದ್ರು. ಕೆಲವರಿಗೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕಾಗಲಿಲ್ಲ, ಆದರೆ ಅಟ್ಲೀಸ್ಟ್ ಸಮಾಧಿನಾರು ನೋಡೋಣ ಅನ್ನೋ ಕೂಡ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಖೇಶ್ ಜೊತೆ ಪ್ರದೀಪ್ ಕಗ್ಗೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.